Hi students, good morning to all. Welcome to SS Public School online recorded class. I am taking second standard Kannada. ಇಂದಿನ ತರಗತಿಯಲ್ಲಿ ಮಕ್ಕಳೇ ನಾವು ಮೂರನೇ ಪಾಠ ಯಾವುದು ಗೆಳೆತನ ಅಂದರೆ ಕುದುರೆ ಮತ್ತು ಒಂಟೆ ಯಾವ ರೀತಿ ಗೆಳೆಯರಾಗಿದ್ದರು ಅನ್ನೋದರ ಬಗ್ಗೆ ನಾನು ನಿಮಗೆಲ್ಲ ಕತೆ ಹೇಳ್ಕೊಟ್ಟಿದ್ದೀನಿ ಈಗ ನಾವು ಗದ್ಯ ಪಾಠ 4 ಕ್ಕೆ ಹೋಗೋಣ ಯಾವುದದು ಸೂಜಿಯ ಕತೆ ಯಾವುದು ಪಾಠ 4 ಸೂಜಿಯ ಕತೆ ಸೂಜಿಯ ಕತೆ ಅಂದ್ರೆ ಏನು ಮಕ್ಕಳೇ ನೀವೆಲ್ಲ ಬಟ್ಟೆ ಹಾಕೊಂತಿರಲ್ಲ ಆ ಬಟ್ಟೆಯನ್ನ ಹೆಂಗ್ ಹೊಲಿತಾರೆ ಯಾವುದರ ಮೂಲಕ ಹೊಲಿತಾರೆ ಇಲ್ಲಿ ನೋಡಿ ಈ ಚಿತ್ರಗಳನ್ನು ಗಮನಿಸಿ ನೀವು ಇವುಗಳ ಬಗ್ಗೆ ನಿಮಗೆ ತಿಳಿದಿರುವುದನ್ನು ಹೇಳಿರಿ ಅಂದ್ರೆ ಇಲ್ಲೇನಿದು ಒಂದು ಹೊಲಿಗೆಯ ಏನಿದು ಮಷಿನ್ ಬಟ್ಟೆ ಶಾಪ್ ಇಲ್ಲಿ ಬಟ್ಟೆಗಳನ್ನು ಹೊಲ್ಕೊಡ್ತಾರೆ ಬಟ್ಟೆಗಳನ್ನು ಸಹ ಇಲ್ಲಿ ಮಾರ್ತಾರೆ ಮಾರ್ತಾರ ಇಲ್ಲ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಇಬ್ಬರು ಮಕ್ಕಳು ಕರ್ಕೊಂಡು ಬಂದಿದ್ದಾನೆ ಇವನು ದರ್ಜೆ ಅಂದ್ರೆ ಟೈಲರ್ ಹತ್ರ ಏನೋ ಮಾತಾಡ್ತಾ ಇದ್ದಾನೆ ಇಲ್ಲಿ ನೋಡಿ ಇಲ್ಲಿ ದರ್ಜೆ ಹೊಲಿತಾ ಇದ್ದಾನೆ ಟೈಲರ್ ಟೈಲರ್ ಅನ್ನ ನಾವು ಕನ್ನಡದಲ್ಲಿ ದರ್ಜೆ ಅಂತ ಕರಿತೀವಿ ಬಟ್ಟೆಯನ್ನ ಹೊಲಿತಾ ಇದ್ದಾನೆ ಪ್ರತಿಯೊಬ್ಬರ ಮನೆಯಲ್ಲೂ ಮಷಿನ್ ಇರುತ್ತೆ ಅಲ್ಲ ಮಕ್ಕಳೇ ನೋಡಿದ್ರಿ ತಾನೆ ಮಷಿನ್ ಯಾವ ರೀತಿ ಹೊಲಿತಾರೆ ಅಂತ ಹೇಳಿ ನೋಡಿ ಮತ್ತೆ ಇಲ್ಲಿ ಒಬ್ಬ ಮಹಿಳೆ ಏನು ಮಾಡ್ತಾ ಇದ್ದಾಳೆ ಗುಂಡಿಯನ್ನ ಹಾಕ್ತಾ ಇದ್ದಾಳೆ ಯಾವುದಕ್ಕೆ ಅಂಗಿಗೆ ಗುಂಡಿಯನ್ನ ಹಾಕ್ತಾ ಇದ್ದಾಳೆ ನೆಕ್ಸ್ಟ್ ನಾವು ಈಗ ಲೆಸನ್ ಹೋಗೋಣ ಪಾಠ ಗದ್ಯ ಪಾಠ 4 ಸೂಜಿಯ ಕತೆ ಅಂದು ಭಾನುವಾರ ಸುರೇಶ್ ಮತ್ತು ಸತೀಶರು ತಂದೆಯೊಡನೆ ಬಟ್ಟೆ ಹೊಲಿಸಲು ಅಂಗಡಿಗೆ ಹೋದರು ಅಂಗಡಿಯಲ್ಲಿದ್ದ ದರ್ಜೆ ಪೀಟರ್ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡನು ಏನಾಗಿತ್ತು ಅವತ್ತು ಭಾನುವಾರ ಆಗಿತ್ತು ಯಾರು ಹೋಗಿದ್ರು ಸತೀಶ್ ಮತ್ತು ಸುರೇಶ್ ಇಬ್ಬರು ಹುಡುಗರು ಯಾರ ಜೊತೆ ಅವರ ಅಪ್ಪನ ಜೊತೆಗೆ ಎಲ್ಲಿಗೆ ಹೋಗಿದ್ರು ಟೈಲರ್ ಶಾಪ್ ಗೆ ಹೋಗ್ತಾರೆ ಯಾರು ಸತೀಶ್ ಮತ್ತು ಸುರೇಶ್ ಅವರು ಬಟ್ಟೆ ಅಂಗಡಿಗೆ ಬಟ್ಟೆ ಹೊಲಿಸುವ ಅಂಗಡಿಗೆ ಹೋಗ್ತಾರೆ ಅಲ್ಲಿರುವ ಪೀಟರ್ ಅಂದ್ರೆ ದರ್ಜೆ ಟೈಲರ್ ಹೆಸರು ಏನು ಪೀಟರ್ ಇವನ ಹೆಸರು ಪೀಟರ್ ಏನು ಮಾಡ್ಕೊಂಡ್ತಾನೆ ಬಂದ ತಕ್ಷಣ ಬರ್ರಿ ಬರ್ರಿ ಅಂತ ಹೇಳಿ ಪ್ರೀತಿಯಿಂದ ಒಳಗೆ ಬರ್ರಿ ಅಂತ ಹೇಳಿ ಕರೀತಾನೆ ಅಂಗಡಿಯ ಒಳಗೆ ಹೊಲಿಗೆ ಯಂತ್ರಗಳು ಇದ್ದವು ಅಂಗಡಿ ಒಳಗೆ ಏನಿರ್ತವೆ ಹೊಲಿಗೆ ಯಂತ್ರ ಅಂದ್ರೆ ಮಷಿನ್ಸ್ ಇರ್ತವೆ ಹೊಲಿದಿದ್ದ ಬಟ್ಟೆಗಳನ್ನು ಒಂದು ಕಡೆ ಜೋಡಿಸಿದರು ನೋಡಿ ಇಲ್ಲಿ ಹೊಲಿದಿರೋ ಬಟ್ಟೆಗಳನ್ನೆಲ್ಲ ಒಂದ್ ಕಡೆಗೆ ಹಿಂಗೆ ಇಡ್ತಾರೆ ಜೋಡಿಸಿರ್ತಾರೆ ತಂದೆಯು ಬಟ್ಟೆಯನ್ನು ಪೀಟರ್ಗೆ ನೀಡಿದನು ಬಟ್ಟೆ ತಂದಿರ್ತಾನಲ್ಲ ಪೀಟರ್ಗೆ ಕೊಡ್ತಾನೆ ಯಾರು ಸತೀಶ್ ಮತ್ತು ಸುರೇಶ್ ಅವರ ಅಪ್ಪ ಪೀಟರ್ಗೆ ಅಂದ್ರೆ ಟೈಲರ್ಗೆ ಬಟ್ಟೆ ಕೊಡ್ತಾನೆ ಮಕ್ಕಳಿಗೆ ಅಂಗಿ ಮತ್ತು ಪ್ಯಾಂಟ್ಗಳನ್ನು ಹೊಲಿಸಲು ತಿಳಿಸಿದನು ನಮ್ಮಿಬ್ಬರು ಮಕ್ಕಳಿಗೆ ಏನು ಹೊಲಿಬೇಕಪ್ಪ ನೀನು ಅಂಗಿ ಮತ್ತು ಪ್ಯಾಂಟ್ ಹೊಲಿಬೇಕು ನೋಡು ಅಂತ ಹೇಳಿ ಬಟ್ಟೆ ಕೊಟ್ಟು ಹೇಳ್ತಾನೆ ಪೀಟರ್ ಮಕ್ಕಳ ಅಳತೆ ತೆಗೆದುಕೊಂಡನು ಏನು ಮಾಡ್ತಾನೆ ಪೀಟರ್ ಮಕ್ಕಳ ಅಳತೆ ಅಂದರೆ ಸೈಜನ್ನು ತಕ್ಕೊಂತಾನೆ ಯಾವುದ್ರ ಮೂಲಕ ಇದು ಯಾವುದ್ರ ಮೂಲಕ ತಕ್ಕೊಂತಾನೆ ಅವ್ನು ಸೈಜ್ ಟೇಪ್ನ ಮೂಲಕ ಸೈಜನ್ನು ತಕ್ಕೊಂತಾನೆ ಅಗಲವಾದ ಈ ಬಟ್ಟೆ ಹೇಗೆ ಅಂಗಿ ಪ್ಯಾಂಟ್ಗಳಾಗುತ್ತವೆ ಎಂಬ ಪ್ರಶ್ನೆ ಮಕ್ಕಳನ್ನು ಕಾಡಿತು ಅಯ್ಯೋ ಬಟ್ಟೆ ನೋಡಿದ್ರೆ ಅಗ್ಲವಾಗೈತೆ ಇದು ಪ್ಯಾಂಟು ಹಂಗೆ ಹೆಂಗ್ ಮಾಡ್ತಾರೆ ಇವರು ಅಂತ ಹೇಳಿ ಸತೀಶ್ ಮತ್ತು ಸುರೇಶ್ಗೆ ಏನು ಮಾಡ್ತು ಒಂದು ಪ್ರಶ್ನೆ ಅವ್ರಿಗೆ ಕಾಡ್ತಾ ಇತ್ತಂತೆ ಅಲ್ಲಿದ್ದ ಹೊಲಿಗೆ ಯಂತ್ರವನ್ನು ಮಕ್ಕಳು ನೋಡಿದರು ಅಲ್ಲಿದ್ದ ಮಿಷಿನನ್ನು ನೋಡಿ ಏನು ನೋಡ್ತಿರ್ತಾರೆ ಯಾರು ಸತೀಶ್ ಮತ್ತು ಸುರೇಶರು ಇದನ್ನು ಗಮನಿಸಿದ ಪೀಟರ್ ಅವರನ್ನು ಹತ್ತಿರ ಕರೆದು ನೋಡಿ ನೋಡಿ ನಾನು ಆಗಲೇ ನಿಮ್ಮ ಅಳತೆಯನ್ನು ತೆಗೆದುಕೊಂಡಿದನಲ್ಲವೇ ಏನಂತಾನೆ ಅದನ್ನ ನೋಡ್ತಾ ಇರ್ತಾರಲ್ಲ ಮಕ್ಕಳು ಇಬ್ಬರು ಮಷಿನ್ನ ಅವರಿಬ್ಬರನ್ನ ಪೀಟರ್ ಏನು ಮಾಡ್ತಾನೆ ಹತ್ರ ಕರ್ಕೊಂತಾನೆ ಯಾರು ಸುರೇಶ್ ಮತ್ತು ಸತೀಶನ್ನ ನೋಡಿ ಮಕ್ಕಳೇ ನಾನು ನಿಮ್ಮಿಬ್ಬರದ್ದು ಏನು ತಗೊಂಡಿನಿ ಅಳತೆ ಅಂದರೆ ಮೆಜರ್ಮೆಂಟ್ ತಗೊಂಡಿನಲ್ಲ ಆ ಅಳತೆಗೆ ತಕ್ಕಂತೆ ಬಟ್ಟೆಯನ್ನು ಬೇಕಾದ ಆಕಾರಕ್ಕೆ ಏನು ಮಾಡ್ತೀನಿ ಮೊದಲು ಕತ್ತರಿಸುತ್ತೇವೆ ಏನು ಮಾಡ್ತೀವಿ ಗೊತ್ತಾ ಈ ಅಗಲವಾದ ಬಟ್ಟೆಯನ್ನು ನಾವು ನಿಮ್ಮಿಬ್ಬರ ಅಳತೆ ತಗೊಂಡಿವಲ್ಲ ಆ ಅಳತೆಗೆ ತಕ್ಕಂತೆ ನಾವು ಅಳತೆಯನ್ನು ಇಟ್ಟು ಬಟ್ಟೆಯನ್ನು ಕತ್ತರಿಸ್ಕೊತೀವಿ ಅಂದರೆ ಕಟ್ ಮಾಡ್ತೀವಿ ಹಾಗೆ ಕತ್ತರಿಸಿದ ಬಟ್ಟೆಯನ್ನು ಈ ಯಂತ್ರದ ಸಹಾಯದಿಂದ ನಾವು ಹೊಲಿಯುತ್ತೇವೆ ಕತ್ತರಿಸಿರ್ತೀವಲ್ಲ ಅಳತೆ ಅಂದರೆ ಮೆಜರ್ ವೈಸು ಈ ಯಂತ್ರ ಆಯ್ತಲ್ಲ ಮಿಷಿನ್ ಆಯ್ತಲ್ಲ ಈ ಮಿಷಿನ್ ಸಹಾಯದಿಂದ ನಾವೇನು ಮಾಡ್ತೀವಿ ಬಟ್ಟೆಯನ್ನು ಹೊಲಿತೀವಿ ಅಂತ ಹೇಳಿ ಪೀಟರ್ ಮಕ್ಕಳಿಗೆ ಹೇಳ್ತಾನೆ ಇಲ್ಲಿರುವ ಸೂಜಿ ದಾರವು ಹೊಲಿಗೆ ಹಾಕುತ್ತಾ ಸರಿಯುತ್ತದೆ ಅದರಿಂದ ಉಡುಪುಗಳು ಸಿದ್ಧವಾಗುತ್ತವೆ ಎಂದನು ಇಲ್ಲಿ ನೀವು ಅಳತೆ ತಕ್ಕೊಂಡಿನಲ್ಲ ಅದ್ರ ಮೂಲಕ ನಾನು ಕಟ್ ಮಾಡ್ಕೊಂಡು ಈ ಯಂತ್ರ ಏನು ಮಾಡ್ತೈತೆ ಹೊಲಿಗೆ ಹಾಕುವಂತ ಹೋಗುತ್ತೆ ಹೊಲಿಗೆ ಹಾಕೋದಕ್ಕೆ ಯಾವ ಸಹಾಯ ಮಾಡ್ತವೆ ಸೂಜಿ ಮತ್ತು ದಾರ ಏನು ಮಾಡ್ತವೆ ಸಹಾಯ ಮಾಡಿಕೊಂಡು ಹೋಗ್ತವೆ ಆವಾಗ ಏನಾಗುತ್ತೆ ಪ್ಯಾಂಟ್ ಮತ್ತು ಶರ್ಟು ಆಗುತ್ತೆ ಅಂತ ಹೇಳಿ ಪೀಟರ್ ಸತೀಶ್ ಮತ್ತು ಸುರೇಶರಿಗೆ
ಹೇಳ್ತಾರೆ. ಸುರೇಶ್ ಹೇಳ್ತಾನೆ ಅವಾಗ, ಸುರೇಶ್ ಪೀಟರ್ ಅಣ್ಣ ಈ ಹೊಲಿಗೆ ಯಂತ್ರವನ್ನು ನೀವೇ ತಯಾರಿಸಿದ್ದು? ಏನು ಹೇಳ್ತಾನೆ ಪೀಟರ್ ಅಣ್ಣ, ಈ ಹೊಲಿಗೆ ಅಂದರೆ ಈ ಮಿಷಿನನ್ನು ನೀವೇನ ತಯಾರು ಮಾಡಿದ್ದು ಅಂತ ಸತೀಶ್ ಅಲ್ಲ ಸುರೇಶ್ ಪೀಟರ್ಗೆ ಹೇಳ್ತಾನೆ. ಇವಾಗ ಪೀಟರ್ ಹೇಳ್ತಾನೆ, ನಾನು ತಯಾರಿಸಿಲ್ಲ, ಯಂತ್ರವನ್ನು ಕಾರ್ಖಾನೆಯಲ್ಲಿ ತಯಾರಿಸುತ್ತಾರೆ, ನಾನು ಕೊಂಡು ತಂದಿದ್ದೇನೆ. ನಾನಲ್ಲಪ್ಪ ತಯಾರಿಸಿದ್ದು, ಫ್ಯಾಕ್ಟ್ರಿಯಲ್ಲಿ ತಯಾರಿಸ್ತಾರೆ, ಅಲ್ಲಿಂದ ನಾನು ಯಂತ್ರವನ್ನು ತಕ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಪೀಟರ್ ಸುರೇಶ್ಗೆ ಹೇಳ್ತಾರೆ. ಅವಾಗ ತಂದೆ ಹೇಳ್ತಾನೆ, ಸುರೇಶ್ ಹೊಲಿಗೆ ಯಂತ್ರದ ಬಗ್ಗೆ ಒಳ್ಳೆಯ ಪ್ರಶ್ನೆ ಕೇಳಿದೆ. ಈ ಹೊಲಿಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನವಿದೆ, ಅದೇ ಸೂಜಿ. ಈ ಸೂಜಿಯೊಂದಿಗೆ ಕಥೆಯೇ ಇದೆ. ಸುರೇಶ್ ಚೆನ್ನಾಗಿರೋ ಪ್ರಶ್ನೆ ಕೇಳಿದೆ, ಈ ಹೊಲಿಗೆ ಯಂತ್ರಕ್ಕೆ ಬೇಕಾಗಿರುವ ಮುಖ್ಯ ಸಾಧನ ಯಾವುದು? ಸೂಜಿ. ಸೂಜಿ ಇದ್ದರೆ ತಾನೇ ಮಿಷಿನು, ಸೂಜಿ ಇಲ್ಲ ಅಂದರೆ ಮಿಷಿನು ಏನೂ ಕೆಲಸ ಮಾಡೋದಿಲ್ಲ. ಈ ಸೂಜಿ ಬಗ್ಗೆ ಕತೆ ಐತೆ ಅಂತ ಹೇಳಿ ತಂದೆ ಹೇಳ್ತಾನೆ. ಅವಾಗ ಸತೀಶ್ ಹೇಳ್ತಾನೆ, ಹೌದಪ್ಪ ಹಾಗಾದರೆ ಸೂಜಿಯ ಕತೆ ಹೇಳು. ಹೌದಾ ಅಪ್ಪ, ಹಂಗಂದ್ರೆ ಸೂಜಿ ಕತೆ ನನಗೂ ಹೇಳು ಅಂತ ಹೇಳಿ ಸತೀಶ್ ಹೇಳ್ತಾನೆ. ತಂದೆ ಹೇಳ್ತಾನೆ, ಈಗ ಮನೆಗೆ ಹೋಗೋಣ, ಮನೆಯಲ್ಲಿ ಕತೆ ಹೇಳುತ್ತೇನೆ. ಇವಾಗ ಬೇಡ, ಮನೆಗೆ ಹೋದ್ಮೇಲೆ ಮನೆಯಲ್ಲಿ ಕತೆ ಹೇಳ್ತೀನಿ ಅಂತ ಹೇಳಿ ಹೇಳ್ತಾನೆ. ಮೂವರು ಪೀಟರ್ಗೆ ವಂದಿಸಿ ಮನೆಗೆ ಹೊರಟರು. ಮನೆಯ ತಲುಪಿದ ನಂತರ ತಂದೆ ಮಕ್ಕಳಿಗೆ ಕತೆ ಹೇಳಲು ಆರಂಭಿಸಿದರು. ಮೂವರು ಪೀಟರ್ಗೆ, ಆಯ್ತಪ್ಪ ಹೋಗಿ ಬರ್ತೀವಿ, ಇದು ಪ್ಯಾಂಟು ಶರ್ಟು ಒಲಿ ಅಂತ ಹೇಳಿ ಹೇಳಿ ಸತೀಶು ಸುರೇಶು ಮತ್ತು ಅವರಪ್ಪ ಏನು ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಅವರಪ್ಪ ಸೂಜಿಯ ಕತೆಯನ್ನು ಹೇಳ್ತಾನೆ. ಅದು ಕತೆ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.